ನಮಸ್ಕಾರತ್ರಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಸಂಕಷ್ಟದ ಸಂದರ್ಭದಲ್ಲಿ ಪಿಎಂ ಸಿಎಂ ಅತಿದೊಡ್ಡ ಕೊಡುಗೆ ಹಬ್ಬದ ಸಂಭ್ರಮ ಡಬಲ್ ಮಾಡಿದ ಮೋದಿ ಬಹು ದಿನಗಳ ಬೇಡಿಕೆ ಇಂಧನ ಬೆಲೆ ಇಳಿಕೆ ದೀಪಾವಳಿ ಡಬಲ್ ಧಮಾಕ ಇಡೀ ದೇಶದ ಜನರ ನಿರೀಕ್ಷೆ ಇದು ರಾಜ್ಯದ ಜನರ ನಿರೀಕ್ಷೆ ಯಾವ ಕಡಿಮೆ ಆಗುತ್ತಪ್ಪ ಡೀಸೆಲ್ ಪೆಟ್ರೋಲ್ ರೇಟು ಅನ್ನುವಂಥದ್ರ ಬಗ್ಗೆನೇ ನಿರೀಕ್ಷೆಯಿಂದ ಕಾಯ್ತಾ ಇದ್ರು ಅಂತೂ ಇಂತೂ ಫೈನಲಿ ಕಡಿಮೆ ಆದಂತಾಗಿದೆ ನಿನ್ನೆಯ ಘೋಷಣೆಯಿಂದಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ದೀಪಾವಳಿಯ ಹಬ್ಬದ ಸಂದರ್ಭದಲ್ಲಿ ಸ್ವಲ್ಪ ಸಮಾಧಾನದ ರೀತಿಯಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ಅನ್ನು ಬಾರಿ ಪ್ರಮಾಣದಲ್ಲೇ ಒಂದು ರೀತಿಯಾಗಿ ಇಳಿಸಿದಂತಾಗಿದೆ ಎರಡೂ ಸರ್ಕಾರಗಳು ಸೇರಿಸ್ಬಿಟ್ಟು ಆ ಒಂದು ಲೆಕ್ಕಾಚಾರವನ್ನು ಹಾಕಿದ್ರೆ ಒಂದು ರೀತಿಯಾಗಿ ಭಾರಿ ಇಳಿಕೆ ಆದಂತಾನೆ ಆಗಿದೆ ಕೇಂದ್ರ ಸರ್ಕಾರದಿಂದ ಇಂಧನದ ಮೇಲಿನ ಸೆಸ್ ಇಳಿಕೆ ಮಾಡಲಾಗಿರುವಂಥದ್ದು ಅಬಕಾರಿ ಸುಂಕವನ್ನು ಪೆಟ್ರೋಲ್ ಮೇಲೆ 5 ರೂಪಾಯಿ ಅಬಕಾರಿ ಸುಂಕವನ್ನು ಇಳಿಕೆ ಮಾಡಲಾಗಿದೆ ಡೀಸೆಲ್ ಮೇಲೆ 10 ರೂಪಾಯಿ ಅಬಕಾರಿ ಸುಂಕವನ್ನು ಇಳಿಕೆ ಮಾಡಲಾಗಿರುವಂಥದ್ದು ಇಂದಿನಿಂದಲೇ ಹೊಸ ಪರಿಷ್ಕೃತ ದರ ಅದು ಜಾರಿಯಾಗಿರುವಂಥದ್ದು ಇಂದು ಮಧ್ಯರಾತ್ರಿಯಿಂದಲೇ ಜಾರಿಯಾಗಿದೆ ಕೇಂದ್ರ ಸರ್ಕಾರ ಏನು ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಅನ್ನು ಕಡಿಮೆ ಮಾಡಿತ್ತು ಅದೀಗ ಆಲ್ರೆಡಿ ಜಾರಿಯಲ್ಲಿ ಇರುವಂಥದ್ದು ರಾಜ್ಯ ಸರ್ಕಾರ ಮಾಡಿರುವಂಥ ದರ ಇಳಿಕೆ ಇವತ್ತು ಸಂಜೆಯಿಂದ ಜಾರಿಯಾಗಿದೆ ಸಾಕಷ್ಟು ನಿರೀಕ್ಷೆಯಲ್ಲಿದ್ದರು ಜನ ಏಕೆಂದರೆ ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಏರಿಕೆಯಿಂದ ಪ್ರತಿಯೊಂದರ ರೇಟು ಕೂಡ ಜಾಸ್ತಿ ಆಗಿತ್ತು ಗಗನಮುಖಿ ಆಗ್ತಾನೇ ಹೋಗ್ತಾ ಇತ್ತು ಯಾವ ಕಡಿಮೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಯಾರೂ ಕೂಡ ಮಾಡೇ ಇರಲಿಲ್ಲ ಯಾವಾಗ ಆಗುತ್ತೋ ಏನು ಎತ್ತ ಅಂತ ಏಕೆಂದರೆ ದಿನೇ ದಿನೇ ಪೆಟ್ರೋಲ್ ಡೀಸೆಲನ್ನು ಹಾಕುವಂಥ ಸಂದರ್ಭದಲ್ಲಿ ಯಾರಾದರೂ ಇರಲಿ ಆ ಸರ್ಕಾರಗಳ ಮೇಲೆ ಹಿಡಿ ಶಾಪವನ್ನು ಹಾಕ್ತಾ ಇದ್ರು ಜನ ಈ ರೀತಿಯಾಗಿ ಆಗ್ತಾ ಹೋದರೆ ಹೆಂಗೆ ನಾವು ಬದುಕೋ ಜೀವನ ಮಾಡೋದು ಹೆಂಗೆ ಅನ್ನುವ ರೀತಿಯಲ್ಲಿ ಮಾತನಾಡ್ತಿದ್ರು ಕೇಂದ್ರ ಸರ್ಕಾರದ ಜೊತೆ ರಾಜ್ಯದಿಂದಲೂ ಕೂಡ ಒಂದು ರೀತಿಯಾದಂಥ ಗಿಫ್ಟ್ ಕೊಟ್ಟಂತಲೇ ಆಗಿದೆ ರಾಜ್ಯದ ಜನರಿಗೆ ರಾಜ್ಯ ಸರ್ಕಾರದಿಂದಲೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಇಳಿಕೆ ಮಾಡಲಾಯಿತು ಮೋದಿ ಘೋಷಣೆ ಮಾಡಿದ ನಂತರ ಬಸವರಾಜ ಬೊಮ್ಮಾಯಿ ಅವರು ಕೂಡ ಆ ಒಂದು ನಿರ್ಧಾರವನ್ನು ಕೈಗೊಂಡರು ಪೆಟ್ರೋಲ್ ಡೀಸೆಲ್ ಮೇಲೆ ತಲಾ 7 ರೂಪಾಯಿ ಕಡಿತ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಮಾಡಿ ಘೋಷಣೆ ಮಾಡಲಾಯಿತು ಕೇಂದ್ರದ ಹೊಸ ದರ ಇಂದಿನಿಂದಲೇ ಈಗ ಆಲ್ರೆಡಿ ಜಾರಿಯಾಗಿದೆ ಸಂಜೆಯ ವೇಳೆಗೆ ರಾಜ್ಯದ ಪರಿಷ್ಕೃತ ದರ ಅಪ್ಲೈ ಆಗುತ್ತೆ ಇಂಧನ ಬೆಲೆ ಕಡಿತದಿಂದ ರಾಜ್ಯದ ಬೊಕ್ಕಸಕ್ಕೆ 2100 ಕೋಟಿ ರೂಪಾಯಿಯಷ್ಟು ನಷ್ಟ ಆಗುತ್ತೆ ಅನ್ನುವಂಥ ಅಂದಾಜಿನ ಲೆಕ್ಕವನ್ನು ಮುಖ್ಯಮಂತ್ರಿಗಳೇ ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟ ಮಾಡಿದಂಥ ಸಂದರ್ಭದಲ್ಲಿ ತಿಳಿಸಿರುವಂಥದ್ದು ಇಂಧನ ಬೆಲೆ ಎಷ್ಟು ಇಳಿಕೆ ಆಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಇದು ಮೋದಿ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಎಷ್ಟು ಕಡಿಮೆ ಆಗಿದೆ ಅನ್ನೋದ್ರ ಬಗ್ಗೆ ಅಂಕಿಅಂಶ ನಿಮ್ಮ ಮುಂದೆ ಇಟ್ಟಿದ್ದೀವಿ ಪೆಟ್ರೋಲ್ 5 ರೂಪಾಯಿ ಡೀಸೆಲ್ 10 ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಕಡಿಮೆ ಮಾಡಿರೋದು ಪೆಟ್ರೋಲು ಮತ್ತು ಡೀಸೆಲ್ ರೇಟ್ ಇದು ರಾಜ್ಯ ಸರ್ಕಾರ ಅದರ ಜೊತೆಗೆ 7 ರೂಪಾಯಿ ಪೆಟ್ರೋಲ್ ಬೆಲೆಯಲ್ಲಿ ಡೀಸೆಲ್ ಬೆಲೆಯಲ್ಲೂ ಕೂಡ 7 ರೂಪಾಯಿ ಕಡಿಮೆ ಮಾಡಿದೆ ಟೋಟಲ್ ಆಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡನ್ನೂ ಕೂಡ ಸೇರಿಸಿ ನೋಡೋದಾದರೆ ಪೆಟ್ರೋಲ್ ಬೆಲೆ ಟೋಟಲ್ ಆಗಿ 12 ರೂಪಾಯಿ ಕಡಿಮೆ ಆದಂತಾಗುತ್ತೆ ಡೀಸೆಲ್ ಬೆಲೆ ಟೋಟಲ್ ಆಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡನ್ನೂ ಕೂಡ ಸೇರಿಸಿ ನೋಡೋದಾದರೆ 17 ರೂಪಾಯಿ ಕಡಿಮೆ ಆದಂತಾಗುತ್ತೆ ಪೆಟ್ರೋಲ್ ದರ ನಿನ್ನೆ 113.95 ಪೈಸೆ ಇತ್ತು ಇವತ್ತು 107.66 ಪೈಸೆ ಇರುವಂಥದ್ದು ಅಂದರೆ ಕೇಂದ್ರ ಸರ್ಕಾರದ ದರ 5 ರೂಪಾಯಿ ಕಡಿಮೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸಂಜೆ ಅದು 100.64 ಪೈಸೆ ಆಗುತ್ತೆ ಸಂಜೆ ರಾಜ್ಯ ಸರ್ಕಾರದ 7 ರೂಪಾಯಿ ಕಡಿಮೆ ಆದ ನಂತರ ರಾಜ್ಯದಲ್ಲಿ ಡೀಸೆಲ್ ದರ ನಿನ್ನೆ 104.53 ಪೈಸೆ ಇತ್ತು ಕೇಂದ್ರ ಸರ್ಕಾರ ಪ್ರಕಟ ಮಾಡಲಿಕ್ಕೂ ಮುಂಚೆ ಇಂದು 92.05 ಪೈಸೆ ಇದೆ ಅಂದರೆ 10 ರೂಪಾಯಿ ಹತ್ತತ್ರ ಇಲ್ಲಿ 11 ರೂಪಾಯಿ ಕಡಿಮೆ ಆದಂತಾಗಿದೆ ಡೀಸೆಲ್ ರೇಟು ಇದು ಸೆಂಟ್ರಲ್ ಗೌರ್ಮೆಂಟ್ ಕಡಿಮೆ ಮಾಡಿದ್ದು ಅದಾದಮೇಲೆ ಸಂಜೆ ರಾಜ್ಯ ಸರ್ಕಾರ 7 ರೂಪಾಯಿ ಕಡಿಮೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಟೋಟಲ್ ಆಗಿ ಡೀಸೆಲ್ ರೇಟ್ ಸಂಜೆ ವೇಳೆಗೆ 85.03 ಪೈಸೆ ಆಗುವಂಥ ಸಾಧ್ಯತೆ ಇದೆ ತುಂಬ ಮುಂಚೆ ಕಷ್ಟ ಆಗಿತ್ತು ಕೆಲಸ ಇದ್ದಿಲ್ಲ ಪೆಟ್ರೋಲ್ ಹಾಕಬೇಕಂದ್ರೆ ತುಂಬ ಕಷ್ಟ ಆಗ್ತಾಯಿತ್ತು 110-12 ರೂಪಾಯಿ ಆಗಿತ್ತು ಅದಕ್ಕೆ ನಾವು ಒಂದು ಎಲ್ಲೋ ಹೋಗಬೇಕಾದ್ರೆ ಒಂದು 100 ರೂಪಾಯಿ ಹಾಕಿದ್ರೆ ಸಾಲ್ತಾ ಇದ್ದಿಲ್ಲ ಪರವಾಗಿಲ್ಲ ಇವಾಗ ಖುಷಿ ಅನ್ನಿಸ್ತಾ ಇದೆ
ಇವಾಗ ಕಡಿಮೆ ಆಗಿರೋದ್ರಿಂದ ಖುಷಿ ಆಗಿರೋದ್ರಿಂದ ಇವಾಗ ತಾನೇ ಫುಲ್ ಟ್ಯಾಂಕ್ ಮಾಡ್ಕೊಂಡು ಹೋಗ್ತಾ ಇದೀನಿ ಖುಷಿಯಿಂದ ತುಂಬಾ ಖುಷಿ ಆಗಿದೆ ಅವಾಗ ಡೈಲಿ 200 ರೂಪಾಯಿ ಆಗ್ತಾ ಇದೆ ಇವಾಗ ಫುಲ್ ಟ್ಯಾಂಕ್ ಮಾಡ್ತಾ ಇದೀನಿ ಎಲ್ಲಿ ಜಾಸ್ತಿ ಆಗಿಬಿಡ್ತೀನಿ ಅಂತ ಭಯದಿಂದ ಫುಲ್ ಟ್ಯಾಂಕ್ ಮಾಡ್ಸ್ಕೊಂಡು ಓಡಾಡ್ತಾ ಇದೀನಿ ಸರ್ ಈಗ ಡೀಸೆಲ್ ರೇಟ್ ಪೆಟ್ರೋಲ್ ರೇಟ್ ಕಮ್ಮಿ ಮಾಡಿರೋದು ತುಂಬಾ ಖುಷಿ ಆಗಿದೆ ಮತ್ತೆ ನಾವು ವಾಹನ ಚಲಾಯಿಸಕ್ಕೆ ಒಂದು ಎಲ್ಲೇ ಹೋಗಿ ಬರಬೇಕಾದ್ರೂ ಒಂದು ಮನಸ್ಸು ಸಮಾಧಾನವಾಗಿ ಹೋಗಿ ಬರಬಹುದು ನಮ್ಮ ಸರ್ಕಾರ ಸ್ವಲ್ಪ ಹೆಂಗ ಮುಂದೆ ಹೆಚ್ಚೆಚ್ಚಿಕೊಂಡು ಸ್ವಲ್ಪ ಕಮ್ಮಿ ಮಾಡ್ತಾ ಇದೆ ಸರ್ ದೀಪಾವಳಿ ಗಿಫ್ಟ್ ಇದು ನಮಗೆ ದೀಪಾವಳಿ ಆಫರ್ ಇನ್ನ ತುಂಬಾ ಕಮ್ಮಿ ಮಾಡಿದ್ರೆ ನಮಗೆ ಇನ್ನ ಒಂದು 10 ರೂಪಾಯಿ ಅಷ್ಟು ಕಮ್ಮಿ ಮಾಡಿದ್ರೆ ಗ್ರಾಹಕರಿಗೆ ಒಳ್ಳೆ ಸಂತೋಷ ಸುದ್ದಿ ಇದು ಆದಷ್ಟು ಬೇಗ ಸ್ವಲ್ಪ ಗವರ್ನಮೆಂಟ್ ನಮ್ಮ ಬೊಮ್ಮಯ್ಯ ಅವರು ಎತ್ತೆಚ್ಚಿಕೊಂಡು ಇನ್ನ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡಿದ್ರೆ ತುಂಬಾ ಒಳ್ಳೆ ಸಹಜವಾಗಿ ರಾಜ್ಯದ ಜನಕ್ಕೆ ಒಂದು ರೀತಿಯಾದಂತ ಖುಷಿ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಅಲ್ಲಿ ಕಡಿಮೆ ಆಗಿರುವಂತಹ ಹಿನ್ನೆಲೆಯಲ್ಲಿ ವಾಹನ ಸವಾರರು ಕೂಡ ಖುಷಿಯನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು ಬೆಂಗಳೂರಿನಲ್ಲಿ ಜನ ಏನು ಹೇಳ್ತಾ ಇದ್ದಾರೆ ಮಂಗಳೂರಿನಲ್ಲಿ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಬೆಂಗಳೂರಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹಾಗೆ ಮಂಗಳೂರಿಂದ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ಗಂಗಾಧರ್ ಗುಡ್ ಮಾರ್ನಿಂಗ್ ಈ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಕಡಿಮೆ ಆಗಿರುವಂಥದ್ದು ಒಂದು ರೀತಿಯಾಗಿ ದೀಪಾವಳಿಯ ಭರ್ಜರಿ ಗಿಫ್ಟ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ತುಂಬಾ ದಿನಗಳ ನಂತರ ತುಂಬಾ ತಿಂಗಳುಗಳ ನಂತರ ಸರ್ಕಾರವನ್ನ ಹೊಗಳ್ತಾ ಇದ್ದಾರೆ ವಾಹನ ಸವಾರರು ಯಾವ ರೀತಿಯಾಗಿದೆ ಅವರ ಖುಷಿ ಅಂತ ಎಸ್ ಪೃಥ್ವಿರಾಜ್ ದಿನನಿತ್ಯ ಡೀಸೆಲ್ ಮತ್ತೆ ಪೆಟ್ರೋಲ್ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಎಲ್ಲ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಜೊತೆಗೆ ವಿಪಕ್ಷಗಳು ಕೂಡ ಒಂದು ಇದ್ರ ಬಗ್ಗೆ ಟೀಕೆಗಳನ್ನ ವ್ಯಕ್ತಪಡಿಸೋದಲ್ಲದೆ ಪ್ರತಿಭಟನೆಗಳು ಸಹ ಮಾಡಿದ್ರು ಆದ್ರೆ ಈಗ ಕೊನೆಗೂ ಕೂಡ ದೀಪಾವಳಿಗೆ ಒಂದು ಭರ್ಜರಿ ಗಿಫ್ಟ್ ಅನ್ನ ಸರ್ಕಾರ ಕೊಟ್ಟಿರುವಂತದ್ದು ಈಗ ಅಮೌಂಟ್ ಅನ್ನ ಇಳಿಕೆ ನಮ್ಮ ಸುಂಕವನ್ನ ಇಳಿಕೆ ಮಾಡಿದೆ ಸದ್ಯ ನಾವೀಗ ಶಿವಾನಂದ ಸರ್ಕಲ್ ಬಂದಿರುವಂತಹ ಒಂದು ಪೆಟ್ರೋಲ್ ಬಂಕ್ ಬಳಿ ಇದ್ದೇವೆ ಇಲ್ಲಿ ಈಗ ಗ್ರಾಹಕರೆಲ್ಲ ಕೂಡ ಖುಷಿ ಪಡ್ತಾರೆ ನಿನ್ನೆ ಪೆಟ್ರೋಲ್ ಬೆಲೆ 113 ರೂಪಾಯಿ ಇತ್ತು ಈಗ 107 ರೂಪಾಯಿ ಆ ಬೆಲೆ ನಿಗದಿ ಆಗಿದೆ ಈಗ ಸಂಜೆ ವೇಳೆಗೆ ಪರಿಷ್ಕೃತ ದರ ರಾಜ್ಯ ಸರ್ಕಾರ ಇಷ್ಟು ಮಾಡುತ್ತೋ ಅದರ ಮೇಲೆ ಪರಿಷ್ಕೃತ ದರ ಅದು ನಿಗದಿ ಆಗಲಿದೆ ಈಗ ಸದ್ಯ ಈಗ ಪೆಟ್ರೋಲ್ ಬಂಕ್ನ ಎಲ್ಲ ಬೆಂಗಳೂರಿನ ಎಲ್ಲ ಪೆಟ್ರೋಲ್ ಬಂಕ್ಗೆ ಈಗ ನಿಗದಿತವಾಗಿ ಅಮೌಂಟ್ ಬಂದಿದೆ ನಿನ್ನೆ 113 ರೂಪಾಯಿ ಇತ್ತು ಈಗ 107 ರೂಪಾಯಿ ಆಗಿದೆ ನಿನ್ನೆ 104 ರೂಪಾಯಿ ಇದ್ದಂತಹ ಡೀಸೆಲ್ ಬೆಲೆ ಈಗ 92 ರೂಪಾಯಿ ಆಗಿರುವಂಥದ್ದು ಅಂದ್ರೆ ಪೆಟ್ರೋಲ್ ಬೆಲೆ ಇವತ್ತು 66 ರೂಪಾಯಿ ಕಡಿಮೆ ಆಗಿದ್ರೆ ಡೀಸೆಲ್ ಬೆಲೆ 12 ರೂಪಾಯಿ ಕಡಿಮೆ ಆಗಿದೆ ಸದ್ಯ ಈ ಬಗ್ಗೆ ಕೂಡ ಒಂದು ಗ್ರಾಹಕರು ಕೂಡ ಹೇಳ್ತಾ ಇರುವಂತದ್ದು ಸ್ವಲ್ಪ ಸಮಾಧಾನಕರ ಸಂಗತಿ ತಂದಿದೆ ಅಂತ ಹೇಳಿ ಗ್ರಾಹಕರಿದ್ದಾರೆ ಆ ಗ್ರಾಹಕರನ್ನ ನಾನು ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಸರ್ ಕಡಿಮೆ ಸ್ವಲ್ಪ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಕಡಿಮೆ ಆಗಿದೆ ಕೊನೆಗೂ ಕೂಡ ಒಂದು ಸಮಾಧಾನಕರ ಸಂಗತಿ ಅಂತ ಹೇಳ್ಬೋದಾಗಿ ಹಾ ಇವಾಗ ಎಷ್ಟೋ ಸಮಾಧಾನ ರಿಲ್ಯಾಕ್ಸ್ ಆಗಿದೆ ಮತ್ತೆ ರೇಟ್ ಕಡಿಮೆ ಮಾಡಿ ಮತ್ತೆ ಜಾಸ್ತಿ ಮಾಡಿದ್ರೆ ಮತ್ತೆ ಜನರುಗಳಿಗೆಲ್ಲ ಬೇಜಾರಾಗುತ್ತೆ ಇದನ್ನು ಹಂಗೆ ಮೈಂಟೈನ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಆದಷ್ಟು ಕಡಿಮೆ ಮಾಡೋಕೆ ಹೋದರೆ ಪರವಾಗಿಲ್ಲ ಎಲ್ಲ ಕೊರೋನಾಯಿಂದ ಎಲ್ಲ ಒದ್ದಾಡ್ತಾ ಇದ್ದಾರೆ ಇನ್ನೂ ಕೊರೋನಾದು ಭೀತಿ ಹೋಗಿಲ್ಲ ಎಲ್ಲ ಸ್ವಲ್ಪ ಇನ್ನೂ ಕಡಿಮೆ ಮಾಡಿ ಸರ್ಕಾರ ಬಡ ಜನತೆಗೆ ಹೆಲ್ಪ್ ಮಾಡಬೇಕು ಸರ್ ಗ್ರಾಹಕರು ಕೂಡ ಸರ್ ಈ ಒಂದು ಬೆಲೆ ಏರಿಕೆ ಏನಿತ್ತು ಇದು ಸ್ವಲ್ಪ ಕಡಿಮೆ ಮಾಡಿರೋದ್ರಿಂದ ಸಮಾಧಾನ ಸಂದಿದೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಎಲ್ಲ ಕೂಡ ಏನು ಕೇವಲ 200 ರೂಪಾಯಿ 300 ರೂಪಾಯಿ ಹಾಕ್ಸ್ಕೊಳ್ತಾ ಇದ್ದಾರೆ ಇವತ್ತು ಫುಲ್ ಟ್ಯಾಂಕ್ಗಳನ್ನು ಮಾಡಿಸ್ಕೊಳ್ತಾ ಇದ್ದಾರೆ ಸದ್ಯ ನೋಡ್ಬೋದು ಈ ಶಿವಾನಂದ ಸರ್ಕಲ್ ಬಳಿ ಇವತ್ತೆಲ್ಲ ಕೂಡ ತುಂಬಿಕೊಂಡಿದ್ದಾರೆ ಸದ್ಯ ಬೆಲೆ ಕಡಿಮೆ ಆಗಿರೋ ಬಗ್ಗೆ ಇಲ್ಲೊಬ್ರು ಗ್ರಾಹಕರಿದ್ದಾರೆ ಸರ್ ಮಾತಾಡಿಸ್ತೀನಿ ಅವ್ರನ್ನ ಸರ್ ಇತ್ತೀಚಿನ ಜಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಎಲ್ಲ ಕೂಡ ಗ್ರಾಹಕರು ಕೂಡ ಬಂದು ಇಲ್ಲಿ ಹಾಕ್ಸ್ಕೊಳ್ತಾ ಇದ್ದಾರೆ ಸರ್ ಇವತ್ತು ಕಡಿಮೆ ಆಗಿದೆ ಡೀಸೆಲ್ ಮತ್ತೆ ಪೆಟ್ರೋಲ್ ಬೆಲೆ ಸ್ವಲ್ಪ ಕಡಿಮೆ ಆಗಿದೆ ಇದ್ರ ಬಗ್ಗೆ ಕಡಿಮೆ ಆಗ್ಬೇಕು ದಯವಿಟ್ಟು ಮಾಡಿ ಎಲ್ಲ ಜನರಿಗೆಲ್ಲ ಅನುಕೂಲ ಆಗ್ಲಿ ಅಂತ ನಾವು ಕೇಳ್ಕೊಳ್ತೀವಿ ಸ್ವಲ್ಪ ನೆಮ್ಮದಿಯಾಗಿದೆ ಇನ್ನೊಂದು ಸ್ವಲ್ಪ ಕಮ್ಮಿ ಆದ್ರೆ ಉತ್ತಮ ಆಗಿರತ್ತೆ ಕೊರೋನಾ ಬಂದಿದ್ದ ಅವಾಗಿಂದ ಬಹಳ ಕಷ್ಟದಲ್ಲಿದೆ ಎಲ್ಲಾರು ನೀವು ಗೌರ್ಮೆಂಟ್ ಸ್ವಲ್ಪ ಸಾಗರಿಸಬೇಕು ಇದರಿಂದ ಸಮಾಧಾನ ಬಂದಿದೆ ಇನ್ನು ಸ್ವಲ್ಪ ಇದೇ ರೀತಿ ಸರ್ಕಾರ ಇದೇ ರೀತಿ ಮೇಂಟೆನೆನ್ಸ್ ಮಾಡ್ಕೊಂಡು ಹೋದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಕೋವಿಡ್ ಟೈಮಲ್ಲಿ ಕಷ್ಟಗಳಾಗಿತ್ತು ಈ ಸಂದರ್ಭದಲ್ಲಿ ಬೆಲೆ ಏರಿಕೆಗಳನ್ನ ಮಾಡಿ ಸಮಸ್ಯೆ ಆಗಿತ್ತು ಆದ್ರೆ ಈಗ ಏನು ಬೆಲೆ ಇಳಿಕೆ ಮಾಡಿರೋದು ನಮಗೂ ಕೂಡ ಸಮಾಧಾನ ತಂದಿದೆ ಅಂತ ಹೇಳಿ ಗ್ರಾಹಕರು ಕೂಡ ಖುಷಿ ವ್ಯಕ್ತಪಡಿಸ್ತಾ ಇರುವಂತದ್ದು ಪೃಥ್ವಿರಾಜ್ ವಾಹನ ಸವಾರರ ಖುಷಿಯನ್ನ ನೋಡ್ತಾ ಇದ್ರಿ ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿಶನ್ ಶೆಟ್ಟಿ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ಕಿಶನ್ ಪ್ರತಿ ಬಾರಿನೂ ಕೂಡ ವಾಹನ ಸವಾರರು ಪೆಟ್ರೋಲ್ ಬಂಕಿಗೆ ಹೋದಂತ ಸಂದರ್ಭದಲ್ಲಿ ಒಂದು ರೀತಿಯಾಗಿ ಶಾಪವನ್ನೇ ಹಾಕ್ತಾ ಇದ್ರು ಸರ್ಕಾರಗಳಿಗೆ ಇಷ್ಟೊಂದು ರೇಟ್ ಇದ್ರೆ ಹೆಂಗ್ರಿ ನಾವು ಜೀವನ ಮಾಡೋದು ಅಂತೆಲ್ಲ ಹೇಳ್ತಾ ಇದ್ರು ಪ್ರತಿಪಕ್ಷಗಳು ಇಡೀ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಕೂಡ ಮಾಡಿದ್ರು ಈಗ ಹತ್ತತ್ರ 17 ರೂಪಾಯಿ ಡೀಸೆಲ್ ಕಡಿಮೆ ಆಗ್ತಾ ಇದೆ ಇವತ್ತು ಸಂಜೆಯ ನಂತರ
ಹಾಗೆ ಪೆಟ್ರೋಲ್ ಕೂಡ 12 ರೂಪಾಯಿ ಕಡಿಮೆ ಆಗ್ತಾ ಇರುವಂತದ್ದು ಯಾವ ರೀತಿಯಾದಂತ ಒಂದು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ರೀತಿಯಾದಂತ ಸಮಾಧಾನ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಜನ ಅಂತ ಅಲ್ಲಿ ಎಸ್ ಪ್ರತಿರಾಜ್ ನೀವು ಹೇಳಿದ ಹಾಗೆ ಇಷ್ಟು ದಿನ ಬಹಳಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಪೆಟ್ರೋಲ್ ಮತ್ತು ಡೀಸೆಲ್ ಅದು ಜನಸಾಮಾನ್ಯನ ದಿನನಿತ್ಯಕ್ಕೆ ಬೇಕಾದಂಥ ವಸ್ತುಗಳು ಈ ವಸ್ತುಗಳು ಪೈಸೆ ಪೈಸೆ ಮೂಲಕ ಹೆಚ್ಚಾಗ್ತಾ ಇದೆ ಹಾಗಾಗಿ ಜನರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಆದರೆ ದೀಪಾವಳಿಯ ಈ ಸಂದರ್ಭದಲ್ಲಿ ಜನರಿಗೆ ಒಂದು ಸಣ್ಣ ಮಟ್ಟಿನ ಗಿಫ್ಟನ್ನು ಕೇಂದ್ರ ಸರ್ಕಾರ ಕೊಟ್ಟಿರುವಂಥದ್ದು ಬನ್ನಿ ಜನರು ಯಾವ ರೀತಿಯಾಗಿ ರಿಯಾಕ್ಷನ್ ಮಾಡ್ತಾ ಇದ್ದಾರೆ ಮತ್ತು ಇವತ್ತಿನ ಈ ಪೆಟ್ರೋಲ್ ದರ ಇಳಿಕೆಯ ಬಗ್ಗೆ ಜನರು ಏನು ಹೇಳ್ತಾರೆ ಎಂಬುದನ್ನು ಕೇಳೋಣ ಸದ್ಯ ಪೆಟ್ರೋಲ್ ಬಂಕಲ್ಲಿ ಇವತ್ತಿನ ದರವನ್ನು ಗಮನಿಸೋದ್ರೆ ಸುಮಾರು 107 ರೂಪಾಯಿ ಇರುವಂಥದ್ದು ಕೇಂದ್ರ ಸರ್ಕಾರ ಏನು 5 ರೂಪಾಯಿ ಪೆಟ್ರೋಲ್ ದರಕ್ಕೆ ಕಡಿಮೆ ಮಾಡಿದೆ ಅದು ಇವತ್ತು ಚಾಲ್ತಿಯಲ್ಲಿದೆ ಇನ್ನು ರಾಜ್ಯ ಸರ್ಕಾರ 27 ರೂಪಾಯಿ ಕಡಿಮೆ ಮಾಡಿದೆ ಅಂತ ಹೇಳ್ಬೋದು ಅದು ಸಂಜೆ ವೇಳೆಗೆ ನಂತರ ಬರ್ಬೋದು ಹಾಗಾಗಿ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲನ್ನು ಕೂಡ ಇಲ್ಲಿ ಗ್ರಾಹಕರು ಹಾಕಿಸ್ಕೊಳ್ತಾ ಇದ್ದಾರೆ ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸಿರ್ಬೋದು ಜನರಲ್ಲಿ ಕೂಡ ಮಾತಾಡ್ತೀನಿ ಸರ್ ಇವಾಗ ಪೆಟ್ರೋಲ್ ದರ ಕಡಿಮೆ ಆಗ್ತಾ ಇದೆ ಹೇಗೆ ಅನಿಸಿದೆ ಕಡಿಮೆ ಸರ್ ಇನ್ನೂ ಕಡಿಮೆ ಆಗಬೇಕು ಅಂತ ಹೇಳೋದು ನಾವು ಅಲ್ಲ ಕಡಿಮೆ ಆದ್ರೆ ಒಳ್ಳೇದು ಸರ್ ತುಂಬಾ ಜಾಸ್ತಿ ಆಗಿದೆ ನೀವು ದೃಶ್ಯಗಳಲ್ಲಿ ಗಮನಿಸ್ ಹೋದ್ರೆ ಸಾಕಷ್ಟು ಮಂದಿ ಇವತ್ತು ಪೆಟ್ರೋಲ್ ಅನ್ನು ಹಾಕಿಸ್ಕೊಳ್ಳಕ್ಕೆ ಬರ್ತಾ ಇದ್ದಾರೆ ಆದ್ರೆ ಇಲ್ಲಿನ ಸಿಬ್ಬಂದಿ ಹೇಳೋ ಪ್ರಕಾರವಾಗಿ ಸಂಜೆ ವೇಳೆಗೆ ಮತ್ತೆ 7 ರೂಪಾಯಿ ಕಡಿಮೆ ಆಗುವ ಹಿನ್ನೆಲೆಯಲ್ಲಿ ಈಗಿನ ಜನಸಂದಣಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ ಆದ್ರೆ ಸಂಜೆ ವೇಳೆಗೆ ಮತ್ತಷ್ಟು ದರ ಕಡಿಮೆ ಆಗುವ ಹಿನ್ನೆಲೆಯಲ್ಲಿ ಜನರು ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನೋದನ್ನ ಇಲ್ಲಿನ ಜನರು ಕೂಡ ಹೇಳ್ತಾ ಇರುವಂತದ್ದು ಒಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸಾಕಷ್ಟು ಟೀಕೆಗೆ ಒಳಗಾಗಿತ್ತು ಸ್ವತಃ ಬಿಜೆಪಿಯ ಕಾರ್ಯಕರ್ತರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಆದ್ರೆ ದರವನ್ನ ಇಳಿಕೆ ಮಾಡುವ ಮೂಲಕವಾಗಿ ಎಲ್ಲರಿಗೆ ಸಮಾಧಾನ ಮಾಡುವಂತ ಕೆಲಸವನ್ನ ಸರ್ಕಾರ ಸದ್ಯಕ್ಕೆ ಮಾಡ್ತಾ ಇದೆ ಅಂತ ಹೇಳ್ಬೋದು ಓಕೆ ಥ್ಯಾಂಕ್ ಯು ಕಿಶನ್ ಹಾಗೆ ಗಂಗಾಧರ್ ನಿಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಗಾಗಿ ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ